ಇರೋದಲ್ಲ, ಬಾಲ ಸುತ್ತಿ ಹಾರಿದ್ದು. ಬಾಲ ಇರೋದು ಮಂಗಗಳ ಭಾಗ್ಯ, ಇಲ್ಲದಿದ್ರೆ ಇವನ ಬೆನ್ನು ಪುಡಿಯಾಗ್ತಿತ್ತು. ಮಂಗಣ್ಣ, ನಾಳೆ ಮಲಗುವಾಗ ಜಾಗ್ರತೆ, ಇಲ್ಲದಿದ್ರೆ ನಾಳೆಯೂ ಸುಳ್ಳು ಹೇಳ್ಬೇಕಾದಿತ್ತು. ಮಂಗಣ್ಣ, ಆನೆ ಮರಿ ಎಲ್ಲಿಗೋ ಹೋಗ್ಬೇಕಂತ ಹೇಳಿತ್ತಲ್ಲ, ನೀನು ಹೋಗಲ್ವಾ? ಅಯ್ಯೋ, ಆ ವಿಷಯ ನಂಗ್ ಮರ್ತೇ ಹೋಯ್ತು. ಎಲ್ಲಿಗೆ? ಬೆಟ್ಟದ ಕೊಳದಲ್ಲಿ ತುಂಬಾ ಲಿಲ್ಲಿ ಹೂಗಳು ಅರಳಿದೆ ಅಂತ ಜೇನು ಹುಳ ಹೇಳಿತು. ನಾವಾಗಿದ್ರೆ ಅಲ್ಲಿಗೆ ಹೋಗ್ತಿದ್ದೀವಿ. ಹೌದಾ? ತುಂಬಾ ಚೆನ್ನಾಗಿರುತ್ತಲ್ಲ. ಅಯ್ಯೋ, ನನಗೆ ತುಂಬಿಕೆ. ಹಾಯ್ ಗಣೇಶ, ನೀನಾ? ಬೇಡ, ಮಾತಾಡ್ಬೇಡ. ನಾನ್ ನಿನ್ ಜೊತೆ ಕೋಪ. ಯಾಕೆ ನನ್ನ ಚುಚ್ಚಿದಿ? ನನ್ನ ತುಂಬಿಕೆಗೆ ನೋವಾಗಿದೆ. ಆನೆ ಮರಿ, ಸೆಟ್ಟು ಮಾಡ್ಕೋಬೇಡ. ನಿನ್ನ ತುಂಟತನಕ್ಕೆ ಎಲ್ಲ ನಾನು ಚುಚ್ಚಿದ್ದು. ಬೇಡ, ಮಾತಾಡ್ಬೇಡ. ನನ್ ಜೊತೆ ಮಾತಾಡಿದ್ರೆ ನಿನ್ಗೊತ್ತ ಸೂತ್ರ ಕೊಡುವೆ. ಏನು ಮ್ಯಾಜಿಕ್? ಒಳ್ಳೆಯ ರುಚಿಯಾದ ಜೇನು ಕೊಡುವೆ. ಹಾಯ್ ಜೇನು, ಎಲ್ಲಿ? ಈಗ ನಿನ್ನ ಸಿಟ್ಟೆಲ್ಲ ಹೋಯ್ತಾ? ಹೌದು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹೂಗಳ ಹುಡುಕಿ ಹಾಡಿ ನಡೆಯಿತು ಜೇನಮ್ಮ, ತೋಟಗಳೆಲ್ಲ ಹಾರಿ ನಡೆಯಿತು ಜೇನಮ್ಮ. ಹೂಗಳ ಹುಡುಕಿ ಹಾಡಿ ನಡೆಯಿತು ಜೇನಮ್ಮ, ತೋಟಗಳೆಲ್ಲ ಹಾರಿ ನಡೆಯಿತು ಜೇನಮ್ಮ. ಹೂವಿಂದ ಹಾರಿ ಗೂಡಿಗೆ ಹೋಯಿತು ಜೇನಮ್ಮ, ಮೃದುವಾದ ಕೈಯಿಂದ ಸವರಿತು ಜೇನಮ್ಮ. ಜೇನಮ್ಮ, ಮೃದುವಾದ ಕೈಯಿಂದ ಸವರಿತು ಜೇನಮ್ಮ. ಆಹಾ ಸಿಹಿಯಾದ ಜೇನನ್ನು ಮಾಡಿದೆ ಜೇನಮ್ಮ, ಆಹಾ ಸಿಹಿಯಾದ ಜೇನನ್ನು ಮಾಡಿದೆ ಜೇನಮ್ಮ. ಎಂತ ರುಚಿ, ಎಂತ ರುಚಿ ಜೇನನ್ನು ಸವಿಯಲು, ಎಂತ ರುಚಿ, ಎಂತ ರುಚಿ ಜೇನನ್ನು ಸವಿಯಲು. ಆಹಾ ಎಂತ ರುಚಿ, ಎಂತ ರುಚಿ ಜೇನನ್ನು ಸವಿಯಲು. ಇಷ್ಟು ಸಣ್ಣದು ಇದ್ದರೂ ಬಹು ಬುದ್ಧಿವಂತೆ. ಹೌದು, ಆಕೆ ಒಳ್ಳೆ ಬೆಲೆಯನ್ನೇ ಮಾಡಿದಾಳೆ. ಹಾ, ನಡೆದು ನಡೆದು ಸಾಕಾಯ್ತು. ನಿನ್ನ ಬೋರನ್ನು ಬದಲಿಸಲು ನಾನೊಂದು ಕತೆ ಹೇಳ್ಬೇಕಾ? ಒಗ್ಗಟ್ಟೇನೋ? ಏ, ಇದು ಅದಲ್ಲ, ಇದು ನಿಜ ನಡೆದ ಕತೆ. ನಡೆದ ಕತೆ ಅಂದ್ರೆ ನೀನ್ ನಡೆಯುವ ಕತೆನಾ? ಹೇ ಪೆದ್ದಣ್ಣ, ನಡೆದ ಕತೆ ಅಂದ್ರೆ ನಿಜವಾಗಿಯೂ ಆದ ಕತೆ. ಒಂದು ದಿವಸ ನಾನು ಕಾಡಲ್ಲಿ ನಡ್ಕೊಂಡು ಬಂದಾಗ ಗುರುವೆ, ಇವತ್ತು ನಾನು ಆಪಲ್ ತಿಂತಿರೋದು, ಅದಕ್ಕೆ ಗುರುವೆ ಈ ಹಣ್ಣನ್ನು ನೀವು ತಗೊಳ್ಳಿ. ಹೇ ಹಾ, ಇದೇನು ಹಲಸಿನ ಮರ ಆಪಲ್ ತಿನ್ನುತ್ತೇನಾ? ಮೊಲಕ, ನೀನು ಯಾರಿಗೆ ಆಪಲ್ ಕೊಡ್ತಿರುವೆ? ಅದೊಂದು ಕತೆ. ಏನು ಕತೆ? ನನ್ನ ಗುರು ನಟ್ಟ ಹಲಸಿನ ಮರವಿದು. ನಾನು ಏನು ತಿನ್ನುವುದಾದರೂ ಅದರಲ್ಲೊಂದು ಭಾಗ ಈ ಮರಕ್ಕೆ ಕೊಡುವೆ. ಮೊಲ ಅಣ್ಣ ಈ ಮರದಲ್ಲಿ ವಾಸಿಸ್ತಾನ? ಇಲ್ಲ, ಗುರು ಸತ್ತು ಹೋದ್ರು. ಆದರೂ ನಾನು ಏನನ್ನು ಕೊಟ್ಟರೂ ಗುರು ತಿಂತಾರೆ. ನನ್ನ ಗುರುವಿನ ಆತ್ಮ ಈ ಮರದಲ್ಲಿದೆ. ಆದ್ದರಿಂದ ನಾನು ಕೊಡುವ ಹಣ್ಣು ಈ ಮರ ತಿನ್ನುತ್ತೆ, ನನ್ನ ಜೊತೆ ಮಾತನ್ನು ಆಡುತ್ತದೆ. ಹೇ, ಇದ್ಯಾವಣ್ಣ? ಗುರುವೇ, ಈ ಆಪಲ್ ಅನ್ನ ತಗೊಳ್ಳಿ, ನಾನು ಹೋಗ್ತೇನೆ. ಗೆಳೆಯರೇ, ಹೋಗುವೆನು. ಗಣೇಶ, ಇದರಲ್ಲಿ ಏನೋ ಸಮಸ್ಯೆವಿದೆ. ಸರಿಯಾಗಿ ಹೇಳಿದೆ ಗುಬ್ಬಿ ಮರಿ, ಇದರಲ್ಲಿ ಏನೋ ಸಮಸ್ಯೆ ಇದೆ. ಇದನ್ನು ನಾವು ಕಂಡುಹಿಡಿಯಬೇಕು. ಗುರುವೇ, ಇವತ್ತು ನಾನು ಕಲ್ಲಂಗಡಿ ಹಣ್ಣು ತಿಂತಿರೋದು. ತಗೊಳ್ಳಿ ನಿಮ್ಮ ಭಾಗ. ಮಗುವೆ, ದಿನವೂ ಆಪಲ್ ಕಲ್ಲಂಗಡಿ ಹಣ್ಣು ತಿಂದು ಗುರುವಿಗ ಸಾಕಾಯ್ತು. ಹಳ್ಳಿಗೆ ಹೋದ್ರೆ ಒಳ್ಳೆ ಬಾಳೆ ಹಣ್ಣು ಸಿಗುತ್ತದೆ. ನಾಳೆ ನೀನು ಬರುವಾಗ ಸ್ವಲ್ಪ ಬಾಳೆ ಹಣ್ಣು ತರಬೇಕು, ಆಯ್ತಾ? ಆಯ್ತು ಗುರುವೇ, ನಾಳನೇ ಬಾಳೆಹಣ್ಣು ತರುತ್ತೇನೆ. ಆಯ್ತು ಆಯ್ತು, ನೀನು ಬೇಗ ಹೋಗು. ನಾಳೆ ಬರುವಾಗ ಬಾಳೆಹಣ್ಣಿನೊಂದಿಗೆ ಬಾ. ಎಂತ ಸುವಾಸನೆ, ದಡ್ಡ. ಗುರು ಹಾಕ್ಬೋದಲ್ಲ? ಅಣ್ಣ ತುಂಬಾ ಭಾಗ್ಯವಂತ. ಈ ಕಳ್ಳ ಮಂಗ ಪಾಪ ಮೊಲವನ್ನು ತುಂಬಾ ದಿವಸದಿಂದ ಮೋಸ ಮಾಡ್ತಿದೆ. ನಾಳೆನೇ ಇವನ ಮೋಸವನ್ನು ಬಯಲು ಮಾಡಬೇಕು. ಮೊಲಕ, ಇವತ್ತು ನೀನು ಗುರುವಿಗೆ ಬಾಳೆಹಣ್ಣ ಕೊಡೋದು? ಹೌದು ಹೌದು, ಗುರುವಿಗೆ ಬಾಳೆಹಣ್ಣಂದ್ರೆ ತುಂಬಾ ಇಷ್ಟ. ನನ್ನನ್ನು ತರೋಕೆ ಹೇಳಿದ್ದಾರೆ. ನಮ್ಗೆ ಅಣ್ಣನಿಗೆ ಮೊದಲು ಜೇನು ಕೊಟ್ರೆ? ಅದೇ ಒಳ್ಳೆಯ ರುಚಿಯ ಜೇನು. ಜೇನ ಆಗ್ಬಹುದು ಆಗ್ಬಹುದು. ಅದಕ್ಕೀಗ ಜೇನು ಎಲ್ಲಿಂದ ಸಿಗುತ್ತೆ? ನೀನು ಹೆದರಬೇಡ, ಜೇನು ನಾವು ತರುತ್ತೇವೆ. ಗಣೇಶ, ಒಳ್ಳೆ ಮರಿಜೇನು, ಬೇಗ ಹೋಗಿ ಪೊದರಲ್ಲಿಡು. ತಗೊಳ್ಳಿ ಗುರುವೇ ಜೇನು. ಕಚ್ಚಿಸಿದೆ ಕಚ್ಚಿಸಿದೆ ಅಲ್ಲ, ಜಿಗಿತಿದೆ ಜಿಗಿತಿದೆ. ಮೊಲಕರು ಯಾವಾಗ ಮಂಗ ಆದ್ರು? ಮೊಲಕ, ಇಷ್ಟು ದಿವಸದಿಂದ ಮಂಗ ನಿನ್ನನ್ನು ಮೋಸ ಮಾಡುತ್ತಿತ್ತು. ಅಯ್ಯೋ, ಹೇ